ಮುದ್ದು ಬಂಗಾರ. ಕೊಡಿಲಿ, ಅದೇನು ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಪ್ಪನ್ಗೆ ಫೋನ್ ಮಾಡಬಾರ್ದು. ನೀನ್ ದೊಡ್ಡವಳಾಗಿದ್ಯಾ, ನಿನ್ ಮದ್ವೆ ಆಗಿದೆ, ಹೀಗೆಲ್ಲ ಮಾಡಬಾರ್ದು. ಅಷ್ಟೊಂದು ಇಷ್ಟ ಆಯ್ತಾ ಯಾರ? ಸರಿ ಹಾಗಾದ್ರೆ ತಗೋ, ಇಟ್ಕೋ. ನಿನ್ ಕುತ್ತಿಗೆಲಿದ್ರೇನು, ನನ್ ಕುತ್ತಿಗೆಲಿದ್ರೇನು, ಹಾರ ಹಾರಾನೇ ಅಲ್ವಾ? ಖುಷಿನಾ? ಹೋಗು. ಈ ಹುಡುಗಿ ತುಂಬಾನೇ ಜೋರಿದ್ದಾಳೆ. ಇದು ಇವತ್ತಿನ ದಿನಕ್ಕೆ ನನ್ನ ಎರಡನೇ ಸೋಲು. ಒಂದ್ ಕಡೆ ಆ ಸಿಹಿ ಹೆಸರಿನ ಕಂದಕ, ಇನ್ನೊಂದ್ ಕಡೆ ಆ ಅಂಬಿಕಾ. ಅಯ್ಯೋ ದೇವ್ರೆ, ನಾನ್ ಏನ್ ಮಾಡ್ಲಿ ಈಗ? ಯಾವ್ದನ್ನಾದ್ರೂ ನಾವು ಕೇಳಿದ್ಮೇಲೆ ಸಿಗ್ದೇ ಇದ್ರೆ ಅದನ್ನ ಕಿತ್ಕೋಬೇಕಾಗತ್ತೆ. ಈಗ ಈ ಹಾರ ನಿಮ್ಮ ಸೋಲಿನ ಆರಂಭ ಆತ್ತೆ. ಈಗ ನಿಮ್ಮಿಂದ, ಈ ಕುಟುಂಬದಿಂದ ಒಂದೊಂದಾಗಿ ಬಹಳಷ್ಟು ಕಿತ್ಕೊಳ್ಳೋದಿದೆ. ನನ್ನ ಪ್ರಕಾರ ನಿಮ್ ಹೆಂಡತಿ ಆದಷ್ಟು ಬೇಗ ನಡೀತಾರೆ. ರೆಗ್ಯುಲರ್ ಎಕ್ಸ್ಪೆನ್ಸಿವ್ ಫಿಸಿಯೋಥೆರಪಿಯಿಂದ ನಿಮ್ಗೆ ಆದಷ್ಟು ಬೇಗ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಆದ್ರೇನು ಡಾಕ್ಟರ್? ನೋಡಿ, ಇದಕ್ಕೆ ತುಂಬಾ ಮುಖ್ಯ ಪೇಷಂಟ್ ನಲ್ಲಿ ಆ ವಿಲ್ ಪವರ್ ಇರಬೇಕು. ಅವರಲ್ಲಿ ಎಂತ ಇಚ್ಛೆ ಇರಬೇಕು ಅಂತಂದ್ರೆ ಆದಷ್ಟು ಬೇಗ ತಾವು ಗುಣಮುಖ ಆಗಬೇಕು ಅಂತ. ಆಮೇಲೆ ನೋಡಿ, ಮೈಂಡ್ ಮತ್ತೆ ಬಾಡಿ ಎರಡು ಪಾಸಿಟಿವ್ ಫೇಸ್ ನಲ್ಲಿ ಇರುತ್ತಲ್ವಾ, ಆಗ ರಿಕವರಿ ತುಂಬಾ ಫಾಸ್ಟ್ ಆಗುತ್ತೆ. ನೀವೇನ್ ಚಿಂತೆ ಮಾಡಬೇಡಿ ಡಾಕ್ಟರ್, ನನ್ನ ಸಿಹಿಗೆ ತುಂಬಾ ವಿಲ್ ಪವರ್ ಇದೆ, ಆದಷ್ಟು ಬೇಗ ಖಂಡಿತ ನಡೀತಾಳೆ ಅಲ್ವಾ? ಏನ್ ನಮ್ಮವ್ರ ತರ ಇದ್ರು? ಆ ಗಲೀಜ್ ಮಕ್ಕಳು ಕೊಳಕಾಗಿರೋ ಬೀದಿ ಮೂಗ್ ಮುಚ್ಕೊಂಡು ಹೋಗ್ಬೇಕಾಗ್ ಬಂತು ಅಲ್ಲಿಗೆ. ಇನ್ನು ಮನೇಲಿ ಏನಿದೆ? ವಾವಾ, ಏನು ಸಾಮಾನಿಲ್ಲ, ಯಾರು ಕೆಲ್ಸದವ್ರಿಲ್ಲ. ಇನ್ನು ಮನೆ ಬಾಗ್ಲು ಬಾಗಲ್ ತೆಗೆದ್ರೆ ಸಾಕು, ಎದುರು ಮನೆಯವ್ರು ಕಾಣಿಸ್ತಾರೆ. ನಾಲ್ಕು ದಿನದಲ್ಲಿ ಮಗಳು ಮನೆಗೆ ವಾಪಸ್ ಬರ್ತಾಳ್ ನೋಡು. ಪ್ಲೀಸ್, ನಿಮ್ ಹತ್ರ ಮುಕ್ತ ಏನಾದ್ರೂ ಅವಳ ಸಮಸ್ಯೆ ಹೇಳ್ಕೊಂಡ್ಲ? ಅವಳಗ್ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಏನಾದ್ರು ಹೇಳದ್ಲ? ಅವಳಗ್ ದಿನ ತೊಂದ್ರೆ ಆಗ್ತಾ ಇದೆ ಅಂತ ನಿಮ್ ಹತ್ರ ಏನಾದ್ರೂ ಹೇಳದ್ಲ ಅಜ್ಜಿ? ಇದೆಲ್ಲ ನಿಮಗ್ ಸಮಸ್ಯೆ ಆಗ್ತಾ ಇರೋದು, ನಿಮ್ ಪ್ರಾಬ್ಲಮ್ ಅಜ್ಜಿ. ಪ್ಲೀಸ್. ಅಯ್ಯೋ ಇಲ್ಲ ಇಲ್ಲ, ಅವಳಂತೂ ಅಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ ನಿಜವಾಗ್ಲು. ಕೇಳಿದ್ರ? ಹೇಗ್ ಹೇಳ್ತಾಳೆ? ಆ ನಿರ್ಗತಿಕನ್ ಪ್ರೀತಿ ಕನ್ನಡಕ ಹಾಕೊಂಡಿದ್ದಾಳಲ್ಲ ಕಣ್ಣಿಗೆ, ಆ ಒಂದ್ ಫೀಟಿನ ಕೋಣೆ ರಾಜಮಹಲ್ ತರ ಕಾಣಿಸ್ತಿದ್ದಾಳು ಕಣ್ಣಿಗೆ. ನೀವು ಅವರನ್ನ ನಿರ್ಗತಿಕ ಅಂತ ಕರೆಯೋದನ್ನ ನಿಲ್ಲಿಸ್ತೀರಾ? ನನಗೆ ಇಷ್ಟ ಆಗ್ತಾ ಇಲ್ಲ. ಈ ಮನೆ ಅಳಿಯ ಅವರು. ಹೌದಾ? ರಾಮ ನಿಚ್ಚೆ, ನೀನ್ ನಿನ್ ಬದುಕನ್ನ ಇಂಥದೇ ಬೀದಿ ಕೋಣೆಲಿ ಕಳೆದಿದೀಯ, ಮರ್ತು ಬಿಟ್ಟಿಯಾ? ಪ್ರೀತಿ ಅಮೂಲ್ಯ ಇಳಿಯತ್ತಲ್ಲ ಆವಾಗ ಗೊತ್ತಾಗತ್ತೆ. ನಾಲ್ಕು ದಿನ ಆ ಬೀದಿ ಗಲಾಟೆಯಲ್ಲಿ ನಿದ್ದೆ ಮಾಡಕ್ಕಾಗಲ್ವಲ್ಲ, ಆವಾಗ ವಾಪಸ್ ಬರ್ತಾಳೆ ಮುಕ್ತ ಇಲ್ಲಿಗೆ. ಅಮ್ಮವ್ರೆ, ಪ್ಲೀಸ್ ನೋಡಪ್ಪ ಜೋಗಿ, ನಿನಗೆ ನನ್ನೆಲ್ಲ ಮಾತು ಕಹಿ ಅನ್ಸತ್ತೆ, ಆದ್ರೆ ನೀನು ನನ್ನ ಮಾತು ಒಪ್ಕೋಬೇಕು. ಯಾವಾಗ ಆ ವ್ಯಕ್ತಿ ತಿಂಗ್ಳಿನ ಲೆಕ್ಕಾಚಾರ ಹಿಡ್ಕೊಂಡು ಕೂರ್ತಾನೋ, ಮತ್ತೆ ನಮ್ ಮುಕ್ತ ಹತ್ರ ತಿಂಗ್ಳಿಗೆ ಖರ್ಚಾದ ಲೆಕ್ಕ ಕೇಳ್ತಾನೋ, ಆಗ ಅವಳು ಪಶ್ಚಾತ್ತಾಪ ಪಡ್ತಾಳೆ, ಮತ್ತೆ ಅಳ್ತಾ ವಾಪಸ್ ಮನೆಗೆ ಬರ್ತಾಳೆ. ಬೇಬಿಮಾ, ನೀವು ಅಮ್ಮವ್ರ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅವ್ರಿಗೆ ಬಡವ್ರು ಮತ್ತೆ ಬಡತನ ಅಂದ್ರೆ ತುಂಬಾ ದ್ವೇಷ. ನೀವು ಬೇಜಾರು ಮಾಡ್ಕೋಬೇಡಿ ಬೇಬಿಮಾ, ಎಲ್ಲ ಸರಿ ಹೋಗ್ಬಿಡುತ್ತೆ. ವಿಷ್ಣು ತುಂಬಾ ಒಳ್ಳೆ ಹುಡುಗ, ತುಂಬಾ ಉದಾರ ಮನ್ಸ್ನವನು. ನಮ್ ಮುಕ್ತನ ನಂಬ್ಕೊಂತೀನಿ, ನೀವ್ ಹೇಳ್ತಾ ಇರೋದೆಲ್ಲ ನಿಜ. ನನಗ್ ವಿಷ್ಣು ಮೇಲೆ ಕೂಡ ನಂಬಿಕೆ ಇದೆ. ಆದ್ರೆ ಅಜ್ಜಿ ಏನ್ ಹೇಳಿದ್ರು ಅದ್ರಲ್ಲಿ ಸತ್ಯಾಂಶ ಇದೆ ಅಲ್ವಾ ಅಮ್ಮ?
ನಾನು ಎಷ್ಟೆಲ್ಲ ಶಾಪಿಂಗ್ ಮಾಡಿದೆ. ಇಲ್ಲಿ ನೋಡಿ, ನಾನು ನಿಮ್ಗೋಸ್ಕರ ಶರ್ಟ್ ತಂದಿದ್ದೀನಿ. ನನಗ್ ನಂಬಿಕೆ ಇದೆ ವಿಷ್ಣು, ಖಂಡಿತ ನಿಮ್ಗೆ ಈ ಶರ್ಟ್ ಇಷ್ಟ ಆಗತ್ತೆ ಅಂತ. ನಡಿರಿ, ಟ್ರೈ ಮಾಡಿ ತೋರಿಸಿ. ನಡಿರಿ ಬೇಗ. ಓಕೆ ಸರಿ, ಮೇಲೆ ನೋಡಿ. ಅರೆ ವಾ, ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರ. ಒಂದ್ ಮಾತು ಕೇಳಿ, ಈ ಶರ್ಟ್ ನ ಆಫೀಸಿಗೆ ಹಾಕೊಂಡು ಹೋಗಂಗಿಲ್ಲ. ಆಫೀಸ್ ಅಲ್ಲಿರೋ ಹುಡುಗಿರೆಲ್ಲ ಆಮೇಲೆ ನಿಮ್ಮನ್ನೇ ನೋಡ್ತಿರ್ತಾರೆ. ಏನು ಮಿಸ್ಟರ್ ಕಶ್ಯಪ್, ಮತ್ತೆ ಹಾ ಇದನ್ ನೋಡಿ, ಇದನ್ ನೋಡಿ, ನಾನು ಫ್ಲೋರ್ ಮ್ಯಾಟ್ ಕೂಡ ತಗೊಂಬಂದಿದ್ದೀನಿ. ಹೇಗಿದೆ, ನೈಸ್ ಅಲ್ವಾ? 30% ಡಿಸ್ಕೌಂಟ್ ಅಲ್ಲಿ ಸಿಕ್ತು, ಓನ್ಲಿ 1500. ನಿಮ್ಗೆ ಗೊತ್ತಾ, ಅಜ್ಜಿ ಬಂದಿದ್ರು, ಮುಖ ಊದಿಸ್ಕೊಂಡು ಹೇಳ್ತಿದ್ರು ಮನೇಲಿ ಅದಿಲ್ಲ ಇದಿಲ್ಲ ಅಂತ. ನಾನು ಈಗ ತಾನೇ ಹೌಸ್ ವೈಫ್ ತರ ಲೈಫ್ ಶುರು ಮಾಡಿದೀನಿ. ನಿಧಾನವಾಗಿ ಎಲ್ಲ ವಸ್ತುಗಳು ಬರುತ್ತೆ ನೋಡಿ. ಕಿಚನ್ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದೀನಿ. ಮತ್ತೆ ಹಾ, ನಾನು ನಿಮ್ಗೆ ಹೇಳೋದೇ ಮರ್ತು ಹೋದೆ, ನಾನು ಕಾರ್ಡ್ಲೆಸ್ ಫೋನ್ ಕೂಡ ತಗೊಂಡೆ ನೋಡಿ. ಇಲ್ಲಿ ನಾನು ಅಡಿಗೆ ಮಾಡ್ತಾ ಮಾಡ್ತಾ ನಿಮ್ ಜೊತೆ ಮಾತಾಡ್ಬೋದು. ರೊಮ್ಯಾಂಟಿಕ್ ಟಾಕ್ಸ್. ಏನಾಯ್ತು ವಿಷ್ಣು, ನಾನು ಶಾಪಿಂಗ್ ಮಾಡಿ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ. ನಾನೇನೋ ಬೇರೆ ಯೋಚಿಸ್ತಿದ್ದೆ. ಹಾ, ಮತ್ತೆ ವಿಷ್ಣು, ಇಲ್ಲಿ ನೋಡಿ, ತಗೊಳ್ಳಿ ಬಿಲ್ಸ್, ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಸರಿ ಬಿಡಿ, ನಾನು ಇಡ್ತೀನಿ. ಅದನ್ನ ಕುಡಿ. ನೀವು ತಿಂಗಳ ಲೆಕ್ಕ ಬರೀತಿದ್ರ? ಓ, ಅದು ಹೀಗೆ ಸುಮ್ಮನೆ. ಆಕ್ಚುಲಿ ನಾನು ಒಬ್ಬನೇ ಇದ್ದಾಗ ಇದ್ರ ಅಗತ್ಯ ಇರಲಿಲ್ಲ. ಈಗ ನಾವು ಇಬ್ಬರಿದ್ದೀವಿ ಅಂದಮೇಲೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಬೇಕಲ್ವಾ? ನಾನು ಸುಮ್ಮನೆ ವ್ಯರ್ಥ ಖರ್ಚು ಮಾಡ್ಬಿಟ್ಟೆ ಅಲ್ವಾ? ಆದ್ರೆ ನಾನು ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ಕಾಸು ಮುಟ್ಟಿಲ್ಲ. ಈ ಹಣ ಮದ್ವೆಲಿ ಅಜ್ಜಿ ತಾತ ಅಪ್ಪ ಅಮ್ಮ ಉಳ್ದಿರೋ ಗೆಸ್ಟ್ಗಳೆಲ್ಲ ಕೊಟ್ಟಿದ್ರಲ್ಲ, ಆ ದುಡ್ಡಲ್ಲಿ ಅಷ್ಟೇ ಖರ್ಚು ಮಾಡಿರೋದು. ಇನ್ನು ನಾನು 7,000 ರೂಪಾಯಿ ಉಳಿಸಿಟ್ಕೊಂಡಿದ್ದೀನಿ. ಪರವಾಗಿಲ್ಲ ಮುಕ್ತ, ಆಗಿದ್ದಾಗೋಯ್ತು. ನೀವು ಸುಮ್ಮನೆ ಮಾತಾಡ್ತಿದ್ದೀರಾ ವಿಷ್ಣು, ನೀವೇನೋ ಹೇಳ್ತಿದ್ದೀರಾ, ಆದ್ರೆ ನಿಮ್ ಮನ್ಸಲ್ಲಿ ಇನ್ನೇನೋ ಇದೆ. ಇಷ್ಟ ಆಯ್ತಾ ಹೂವು? ಅದಕ್ಕೆ ತುಂಬಾ ಇಷ್ಟ ಆಯ್ತಾ? ಹಾ, ತನ್ನ ತಟ್ಟೆಯಲ್ಲಿ ಬಟ್ಟಲು ತುಂಬಾ ತುಪ್ಪ ಇರುವಾಗ ವ್ಯಕ್ತಿ ಬೇರೆಯವರು ಒಣ ರೊಟ್ಟಿ ಬೇಕೇ ಬೇಕು ಅಂತ ಹೊಗಳೆ ಹೊಗಳ್ತಾನೆ. ಅದ್ರ ಅರ್ಥ ಆಗೇ ಆಗತ್ತೆ, ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಈ ಮನೇಲಿ ಅವನ ಹೆಂಡತಿಗೆ ಅಷ್ಟೇ ತಾನೇ ಸಿಗೋದು. ಏನಾಯ್ತು, ಇಷ್ಟ ಆಗ್ಲಿಲ್ಲ ಅಂತ ಅನ್ಸತ್ತೆ. ಹಾಗೇನಿಲ್ಲ, ಹೂ ಪ್ರತಿ ಹುಡುಗಿಗೂ ಇಷ್ಟ ಆಗತ್ತೆ. ಆದ್ರೆ ನಾನು ಇದನ್ ಮಾತ್ರ ಹೇಳ್ಬಲ್ಲೆ, ಭಾವನ ಅವರ ಆಯ್ಕೆ ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಯಾರದೇ ದೃಷ್ಟಿ ಬೀಳದೇ ಇದ್ರೆ ಅಷ್ಟೇನೆ ಸಾಕು. ಗಿಫ್ಟ್ ಅಲ್ಲಿ ಏನಿದೆ ಅಂಬಿಕಾ, ಪ್ರೀತಿ ಎಷ್ಟಿದೆ ಅನ್ನೋದನ್ನ ಗುರುತಿಸೋದು ಮುಖ್ಯ. ಅದು ಸರಿನೆ ಅಣ್ಣ, ನೀನ್ ನನ್ಗಿಂತ ದೊಡ್ಡವನು, ಪ್ರತಿಯೊಂದರಲ್ಲೂ 2 ಹೆಜ್ಜೆ ಮುಂದೆ ಇರ್ತೀಯ. ಈ ಪ್ರೀತಿ ಬಗ್ಗೆ ಒಂದೆರಡು ಪಾಠ ನನಗೂ ಹೇಳ್ಕೊಡೋಣ, ಆಮೇಲೆ ನೋಡ್ತಿರೋ ಎಷ್ಟು ಸಂತೋಷವಾಗಿಡ್ತೀನಿ ನನ್ನ ಹೆಂಡತಿನ. ಯಾಕೆ
ಯಾರೋ ಹೇಳ್ಕೊಟ್ರೆ ಪ್ರೀತಿ ಹುಟ್ಟೋದಿಲ್ಲ. ಈ ಪ್ರೇಮ, ಈ ಪ್ರೀತಿ, ಈ ಸಿಹಿಗೆ ಸಿಗ್ತಾ ಇರೋದೆಲ್ಲ ನಂದಾಗ್ಬೇಕಾಗಿತ್ತು. ನನ್ ಕುತ್ತಿಗೆ ತಾಳಿ ಕಟ್ಟಿರೋನ್ ಹತ್ರ ಪ್ರೀತಿನೂ ಇಲ್ಲ, ಹಣನೂ ಇಲ್ಲ, ಶಕ್ತಿನೂ ಇಲ್ಲ. ಈಗ ಈ ಕುಟುಂಬದವ್ರು ಎಲ್ಲರೂ ಇದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅಪ್ರಯೋಜಕ, ಎಂಥ ವ್ಯಕ್ತಿನ ಮದ್ವೆ ಆಗ್ಬಿಟ್ಟೆ ನಾನು.